ನಮ್ಮ ಚಳ್ಳಕೆರೆ ನ್ಯೂಸ್ಗೆ ಸ್ವಾಗತ. ನಾನು ರಾಮು ದೊಡ್ಡಮನೆ. ರಾಜ್ಯಾದ್ಯಂತ ನಾಳೆ ನಡೆಯುವ ಎಸ್ಎಸ್ಎಲ್ಸಿ ಪರೀಕ್ಷೆಗಳನ್ನು ಸೂಕ್ತ ರೀತಿಯಲ್ಲಿ ನಡೆಸಲು ಈಗಾಗಲೇ ಶಿಕ್ಷಣ ಇಲಾಖೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಅದರಂತೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆ ಸುರೇಶ್ ತಾಲೂಕಿನ ಎಲ್ಲ ಪರೀಕ್ಷಾ ಕೇಂದ್ರಗಳಿಗೆ ಭೇಟಿ ನೀಡಿ ಪರೀಕ್ಷಾ ಕೇಂದ್ರಗಳಲ್ಲಿ ತೆಗೆದುಕೊಂಡಿರುವ ಕ್ರಮಗಳ ಬಗ್ಗೆ ಮಾಧ್ಯಮದೊಂದಿಗೆ ಹಂಚಿಕೊಂಡಿದ್ದಾರೆ. ಈ ವರ್ಷ ನಮ್ಮ ಚಳ್ಳಕೆರೆ ತಾಲೂಕಿನಲ್ಲಿ ಒಟ್ಟು 4,911 ಮಕ್ಕಳು ರೆಗ್ಯುಲರ್ ಫ್ರೆಶು, ಆನಂತರ 239 ಖಾಸಗಿ ಅಭ್ಯರ್ಥಿಗಳು. ಇದರಲ್ಲಿ ಚಳ್ಳಕೆರೆ ತಾಲೂಕಿನ 176 ಮಕ್ಕಳು, ಮೊಳಕಾಲ್ಮೂರು ತಾಲೂಕಿನ 63 ಮಕ್ಕಳು, ಒಟ್ಟು 239 ಮಕ್ಕಳು ಖಾಸಗಿ ಅಭ್ಯರ್ಥಿಗಳು. ಹಾಗೆ ಎರಡೂ ಸೇರಿ ಖಾಸಗಿ ಅಭ್ಯರ್ಥಿಗಳು ಮತ್ತು ರೆಗ್ಯುಲರ್ ಫ್ರೆಶ್ ಮಕ್ಕಳು ಸೇರಿಬಿಟ್ಟು 5,150 ಮಕ್ಕಳು ಪರೀಕ್ಷೆಯನ್ನು ತೆಗೆದುಕೊಳ್ತಿದ್ದಾರೆ. ಹಾಗೆ ನಾವು 21 ಪರೀಕ್ಷಾ ಕೇಂದ್ರಗಳನ್ನು ಮಾಡಿದ್ದೇವೆ. 21 ಪರೀಕ್ಷಾ ಕೇಂದ್ರಗಳಲ್ಲಿಯೂ ಸಹ ಈಗಾಗಲೇ ಕೋವಿಡ್ ನಿಯಮಾವಳಿಗಳನ್ನು ಪಾಲಿಸಿ ಸ್ಯಾನಿಟೈಸ್ ಮಾಡಿದ್ದೇವೆ. ನಗರ ಹಂತದಲ್ಲಿ 6 ಕೇಂದ್ರಗಳು, ಹಾಗೆ ಗ್ರಾಮೀಣ ಭಾಗದಲ್ಲಿ 15 ಕೇಂದ್ರಗಳನ್ನು, ಒಟ್ಟು 21 ಕೇಂದ್ರಗಳನ್ನು ನಾವು ಪರೀಕ್ಷೆಗೆ ಸಿದ್ಧತೆ ಮಾಡಿದ್ದೇವೆ. ಬೆಳಗ್ಗೆ 10:30 ನಾಳೆ 10:30 ಕನ್ನಡ ಪ್ರಶ್ನೆ ಪತ್ರಿಕೆ ಪರೀಕ್ಷೆ ಪ್ರಾರಂಭ ಮಾಡ್ತಿದ್ದೇವೆ. ಮಕ್ಕಳು ಸುರಕ್ಷಿತವಾಗಿ ಬಂದು ಕೇಂದ್ರಗಳನ್ನು ಪರಿಶೀಲನೆ ಮಾಡಿ ಅವರ ಹೆಸರುಗಳನ್ನು ಮತ್ತು ಅವರ ನೋಂದಣಿ ಸಂಖ್ಯೆಯನ್ನು ನೋಡಿಕೊಂಡು ಪರೀಕ್ಷಾ ಕೊಠಡಿಯಲ್ಲಿ ಕುಳಿತುಕೊಳ್ಳೋದಕ್ಕೆ ಈಗಾಗಲೇ ಸಾಕಷ್ಟು ಮಾರ್ಗದರ್ಶನ ಮಾಡಲಿಕ್ಕೆ ಕೊಠಡಿ ಮೇಲ್ವಿಚಾರಕರು ಮತ್ತು ಅಲ್ಲಿರ್ತಕ್ಕಂಥ ಎಲ್ಲ ಪರೀಕ್ಷಾ ಸಿಬ್ಬಂದಿ ಅವರಿಗೆ ನೆರವನ್ನು ನೀಡ್ತಾ ಇದ್ದಾರೆ. ಈಗ ಕಟ್ಟುನಿಟ್ಟಿನ ಪರೀಕ್ಷೆಯನ್ನು ಮಾಡಲಿಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ನಾವು ಮಾಡಿಕೊಂಡಿದ್ದೇವೆ. ಇನ್ನು ತಹಶೀಲ್ದಾರ್ ಎನ್ ರಘುಮೂರ್ತಿ ಅಬ್ಬೇನಹಳ್ಳಿ ಪರೀಕ್ಷಾ ಕೇಂದ್ರಕ್ಕೆ ಭೇಟಿ ನೀಡಿ ಪರೀಕ್ಷಾ ಕೇಂದ್ರದಲ್ಲಿ ತೆಗೆದುಕೊಂಡಿರುವ ಕ್ರಮಗಳ ಬಗ್ಗೆ ಸಂಪೂರ್ಣವಾಗಿ ಮಾಧ್ಯಮದೊಂದಿಗೆ ತಮ್ಮ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. 22 ಅಂದರೆ ನಾಳೆಯಿಂದ ರಾಜ್ಯ ವ್ಯಾಪ್ತಿನಲ್ಲಿ SSLC ಪರೀಕ್ಷೆ ನಡೆಯುತ್ತೆ. ಆ ಹಿನ್ನೆಲೆಯಲ್ಲಿ ಒಂದು ನಮ್ಮ ಚಳ್ಳಕೆರೆ ತಾಲೂಕಲ್ಲೂ ಕೂಡ ನಾಳೆ ಕಂಡೆನ್ಸ್ ಆಗೋದ್ರಿಂದ ಜಿಲ್ಲಾಧಿಕಾರಿಗಳ ಮತ್ತು ಜಿಲ್ಲಾ ಶಿಕ್ಷಣ ಉಪನಿರ್ದೇಶಕರ ನಿರ್ದೇಶನದಂತೆ ಮತ್ತು ಸರ್ಕಾರದ ಅಣತಿಯಂತೆ ನಾವು ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಇದನ್ನು ಈ ಒಂದು ಪರೀಕ್ಷೆಯನ್ನು SSLC ಪರೀಕ್ಷೆಯನ್ನು ಯಾವುದೇ ಲೋಪವಿಲ್ಲದಂತೆ ಯಾವುದೇ ಅವಘಡ ಸಂಭವಿಸದಂತೆ ಪರಿಪೂರ್ಣವಾಗಿ ಮಾಡಬೇಕು ಅಂತ ನಾವೆಲ್ಲ ಒಂದು ದೀಕ್ಷೆ ತಗೊಂಡು ಕಟಿಬದ್ಧರಾಗಿದ್ದೀವಿ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಈ ಒಂದು ಪರೀಕ್ಷಾ ಕೇಂದ್ರಗಳಿದ್ದಾವೆ, ಪರೀಕ್ಷಾ ಕೇಂದ್ರದ ಮೇಲ್ವಿಚಾರಕರು ಹಾಗೂ ಈ ಕಸ್ಟಡಿಯನ್ನು ಇವರು ಒಳಗೊಂಡಂತೆ ಎಲ್ಲರ ತರಗತಿ ಗೂಗಲ್ ಮೀಟಲ್ಲಿ ನಾವು ಒಂದು ರೌಂಡ್ ಎಲ್ಲ ಮಾತಾಡಿದ್ದೀವಿ. ಈ ಎಲ್ಲ ಕೇಂದ್ರಗಳಲ್ಲೂ ಕೂಡ 28 ಕೇಂದ್ರಗಳಲ್ಲೂ ಕೂಡ ಮೂಲಭೂತ ಸೌಕರ್ಯಗಳು ಏನಿದೆ, ಶೌಚಾಲಯ ಇರ್ಬೋದು, ಸ್ಯಾನಿಟೈಸೇಷನ್ ಇರ್ಬೋದು, ಅಗತ್ಯವಾಗಿ ಇದಕ್ಕೆ ಬೇಕಂಥ ಫೆಸಿಲಿಟಿ ಇರ್ಬೋದು ಎಲ್ಲವನ್ನು ಕೂಡ ಪ್ರೊವೈಡ್ ಮಾಡಿದ್ದೀವಿ. ಸರ್ವ ಸನ್ನದ್ಧರಾಗಿದ್ದೀವಿ. ಹಾಗೆಯೇ ಇವತ್ತು ಶಿಕ್ಷಣಾಧಿಕಾರಿಗಳಾದಂಥ ಸುರೇಶ್ ಅವರು ಆ ಪರಶುರಾಮಪುರ ಹೋಗಲಿ, ಕಸ್ಬಾ ಹೋಗಲಿ ಫುಲ್ ಕವರ್ ಮಾಡಿದ್ದಾರೆ. ತಳುಕು ಹೋಗಲಿ, ನಾಯಕನಹಟ್ಟಿ ಹೋಗಲಿ, ನಾನು ಎಲ್ಲ ಪ್ರೌಢಶಾಲೆಗಳಲ್ಲೂ ಕೂಡ ಪ್ರತಿಯೊಂದು ರೂಮಲ್ಲೂ ಕೂಡ ಅದು ಸ್ಯಾನಿಟೈಸೇಷನ್ ಆಗಿದೆ, ಕುಡಿಯೋ ನೀರಿದೆಯಾ, ಶೌಚಾಲಯ ವ್ಯವಸ್ಥೆ ಏನಿದೆ, ಆಮೇಲೆ ಆ ಪೇಪರ್ ತಗೊಂಬರಕ್ಕೆ ಇನ್ಫ್ರಾಸ್ಟ್ರಕ್ಚರು, ಆಮೇಲೆ ರೋಡು ಗೀಡು ಇಂಥದ್ದು ಏನಾದ್ರು ಇದೆ ಎಲ್ಲದನ್ನು ಕೂಡ ಪರಿಶೀಲನೆ ಮಾಡಿ ಇವತ್ತು ಅಬ್ಬೇನಹಳ್ಳಿ ಪಂಚಾಯತಿಗೆ ಬಂದಿದ್ದೀವಿ. ಸೊ ಎಲ್ಲ ಗ್ರಾಮ ಪಂಚಾಯತಿನವರು ಮತ್ತು ಸ್ಥಳೀಯ ಶಿಕ್ಷಕರುಗಳು ಕೂಡ ಮತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರುಗಳು ಪೂರ್ಣ ಪ್ರಮಾಣದ ಸಹಕಾರ ಕೊಟ್ಟಿದ್ದಾರೆ. ಎಲ್ಲ ರೂಮ್ಗೂ ಕೂಡ ಸ್ಯಾನಿಟೈಸೇಷನ್ ಆಗಿದೆ. ಈ ಒಂದು ಪರೀಕ್ಷೆ ಇಡೀ ರಾಜ್ಯದಲ್ಲಿ ವಿಶೇಷವಾಗಿ ನಮ್ಮ ಚಳ್ಳಕೆರೆ ತಾಲೂಕಲ್ಲಿ ಯಾವುದೇ ಪ್ರಾಬ್ಲಮ್ ಆಗದಂಗೆ ಮಾಡ್ಕೊಳೋಕ್ಕೆ ನಾವೆಲ್ಲ ಏನೇನು ಕ್ರಮ ತಗೋಬೇಕು ಎಲ್ಲ ತಗೊಂಡಿದ್ದೀವಿ. ಆ ಹಿನ್ನೆಲೆಯಲ್ಲಿ ಇವತ್ತು SSLC ಪರೀಕ್ಷೆಗೆ ಯಾವ್ಯಾವ ಮಕ್ಕಳು ನಾಳೆ ಹಾಜರಿರ್ತಿದ್ದೀರಾ, ನೀವೆಲ್ಲರೂ ಕೂಡ ಭಯ ಬಿಟ್ಟು ನಿರ್ಭೀತಿಯಾಗಿ ಈ ಒಂದು ಪರೀಕ್ಷಾ ಕೇಂದ್ರಕ್ಕೆ ಬನ್ನಿ, ಎಕ್ಸಾಮಿನೇಷನ್ ಬರೀರಿ. ಎಲ್ಲ ಬರೆದಂಥ ಎಲ್ಲ ವಿದ್ಯಾರ್ಥಿಗಳ 100%-100% ರಿಸಲ್ಟ್ ಬರುತ್ತೆ ಅನ್ನೋ ವಿಶ್ವಾಸ ನನಗಿದೆ. ಈ ಒಂದು SSLC ಪರೀಕ್ಷೆಯಲ್ಲಿ ಭಾಗವಹಿಸಿದಂಥ ಎಲ್ಲ ವಿದ್ಯಾರ್ಥಿಗಳೇನಿದ್ದಾರೆ ನೀವು ಎಲ್ಲರಿಗೂ ಕೂಡ ಶುಭ ಕೋರ್ತೀನಿ. ಇನ್ನಷ್ಟು ಸುದ್ದಿಗಳಿಗಾಗಿ ಸಿಟಿ ಚಾನಲ್ ಚಳ್ಳಕೇರಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಳ್ಳಕೇರಿ ಟಿವಿಯನ್ನು ಪ್ರತಿದಿನ ಸಂಜೆ 8 ಗಂಟೆಗೆ ವೀಕ್ಷಿಸಿ.